ನಮಸ್ಕಾರ ಎಲ್ಲಾರಿಗೂ ಸ್ಮೈಲಿಗಲ್ ಸ್ಮಿತಾ ಚಾನಲ್ಗೆ ಸ್ವಾಗತ ನಾನು ಸ್ಮಿತಾ ಇವತ್ತು ನಾವು ಬೇಕ್ರಿ ಸ್ಟೈಲಲ್ಲಿ ಬ್ರೆಡ್ ಟೋಸ್ಟ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ಒಂದು ಪ್ಯಾನ್ಗೆ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀವಿ ಸೊ ಎಣ್ಣೆನ ಬಿಸಿ ಆಗೋವರೆಗೂ ಸ್ವಲ್ಪ ಬಿಡಬೇಕು ಆ್ಯಂಡ್ ಇಲ್ಲಿ ಕಂಪ್ಲೀಟ್ ಪ್ರೋಸೆಸ್ನ ಹೈ ಫ್ಲೇಮಲ್ಲಿ ಮಾಡೋದು ತುಂಬಾ ಒಳ್ಳೇದು ಸೊ ಬೇಗ ಆಗುತ್ತೆ ಈಗ ಸಣ್ಣದಾಗಿ ಹೆಚ್ಕೊಂಡಿರುವಂತಹ ಈರುಳ್ಳಿನ ಹಾಕೊಳ್ತಾ ಇದ್ದೀನಿ ಈರುಳ್ಳಿನ ಹಾಕಿ ಜಸ್ಟ್ ಎರಡು ಸೆಕೆಂಡ್ ಇದನ್ನು ಮಿಕ್ಸ್ ಮಾಡಿದರೆ ಸಾಕು ಅಷ್ಟೇ ಯಾವುದೂ ಇಲ್ಲಿ ಕಂಪ್ಲೀಟಾಗಿ ಕುಕ್ ಹಾಕೋದಕ್ಕೆ ಬಿಡೋ ಹಾಗಿಲ್ಲ ಆ ನಂತರದಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಅರ್ಧ ಸ್ಪೂನಷ್ಟು ಹಾಕೊಳ್ತಾ ಇದ್ದೀನಿ ಇದನ್ನು ಸಹ ಚೆನ್ನಾಗಿ ಈಗ ಮಿಕ್ಸ್ ಆಗಬೇಕು ಆ ನಂತರದಲ್ಲಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂತಹ ಕ್ಯಾಪ್ಸಿಕಮ್ನ ಹಾಕೊಳ್ತಾ ಇದ್ದೀನಿ ಈರುಳ್ಳಿ ಯಾವುದೂ ಇಲ್ಲಿ ನಮಗೆ ಚೆನ್ನಾಗಿ ಬೇಯೋಕ್ಕೆ ನಾವು ಬಿಡ್ತಾ ಇಲ್ಲ ಆನಂತರದಲ್ಲಿ ಟೊಮೆಟೊ ಟೊಮೆಟೊನ ನಾನು ಒಳಗಡೆ ಬೀಜಗಳನ್ನು ತಗೊಂಡಿದ್ದೀನಿ ನಿಮಗೆ ಬೇಕು ಅನ್ನೋದನ್ನು ಹಾಗೇ ಹಾಕೋಬಹುದು ನನಗೆ ಬೀಜ ಬೇಡ ಅಂತ ನಾನು ತೆಗ್ದಿದ್ದೀನಿ ಸೊ ಟೊಮೆಟೊ ಹಾಕೋಬೇಕು ಇದನ್ನು ಸಹ ಈಗ ಮಿಕ್ಸ್ ಮಾಡಬೇಕು ಬೇಯಿಸೋ ಹಾಗಿಲ್ಲ ಎರಡು ಸೆಕೆಂಡ್ ಆದ ನಂತರದಲ್ಲಿ ಸಣ್ಣದಾಗಿ ತುರ್ಕೊಂಡಿರುವಂತಹ ಕ್ಯಾರೆಟ್ನ ಹಾಕ್ತಾ ಇದ್ದೀನಿ ಈಗ ಕ್ಯಾರೆಟ್ ಹಾಕಿದ ನಂತರ ನಂತರಲ್ಲಿ ಇದನ್ನು ಸಹ ಈಗ ಮಿಕ್ಸ್ ಮಾಡಬೇಕು ಈಗ ಫ್ಲೇಮ್ನ ಕಮ್ಮಿ ಮಾಡಿಕೊಂಡು ಮಸಾಲೆಗಳನ್ನು ಹಾಕೊಳ್ಳೋಣ ಸೊ ಇದಕ್ಕೆ ಮೇಯ್ನಾಗಿ ಮಸಾಲೆಗಳೇ ಇರೋಂಥದ್ದು ಸೊ ಮಸಾಲೆಯಲ್ಲಿ ಜೀರಿಗೆ ಪುಡಿ ಆಮ್ಚೂರ್ ಪೌಡರ್ ಅಂತ ಸಿಗುತ್ತೆ ಅಂದರೆ ಮಾವಿನ ಒಣ ಮಾವಿನ ಪುಡಿಯದು ಆಮೇಲೆ ಪೆಪ್ಪರ್ ಪೌಡರು ಗರಂ ಮಸಾಲ ಉಪ್ಪು ರುಚಿಗೆ ತಕ್ಕಷ್ಟು ಎಲ್ಲನೂ ಹಾಕಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಖಾರ ಬೇಕು ಅನ್ನೋರು ಖಾರ ಪುಡಿನ ಹಾಕೋಬಹುದು ಜೊತೆಗೆ ಅರಶಿನ ಹಾಕೊಳ್ತಾ ಇದ್ದೀನಿ ಈಗ ಫ್ಲೇಮ್ನ ಆಫ್ ಮಾಡಿಕೊಂಡು ಚಾಟ್ ಮಸಾಲಾನ ಹಾಕೊಳ್ಬೇಕು ಸೊ ಚಾಟ್ ಮಸಾಲ ನಿಮಗೆ ಒಂದು ಕ್ರಂಚಿನೆಸ್ ಕೊಡುತ್ತೆ ತುಂಬ ಒಳ್ಳೆ ಟೇಸ್ಟ್ನ ಕೊಡುತ್ತೆ ಫ್ಲೇಮ್ನ ಆಫ್ ಮಾಡಿ ಹಾಕಿ ಮಿಕ್ಸ್ ಮಾಡಿ ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಈಗ ಒಂದು ತವ ಮೇಲೆ ಸ್ವಲ್ಪ ಬೆಣ್ಣೆ ಹಾಕ್ಕೊಂಡಿದ್ದೀನಿ ಬೆಣ್ಣೆ ಹಾಕ್ಕೊಂಡು ಬ್ರೆಡ್ನ ಟೋಸ್ಟ್ ಮಾಡ್ಕೊಳ್ಳೋಣ ಸೊ ಬ್ರೆಡ್ ಟೋಸ್ಟ್ ಮಾಡಿ ಈಗ ಇನ್ನೊಂದು ಸೈಡ್ಗೂ ಸಹ ನಾನು ಸ್ವಲ್ಪ ಬೆಣ್ಣೆನ ಇದ್ದೀನಿ ಈಗ ಇದನ್ನು ಇಷ್ಟು ಟೋಸ್ಟ್ ಆದರೆ ಸಾಕು ಎತ್ತಿಟ್ಕೊಂಡು ರೆಡಿ ಮಾಡಿಟ್ಟಂತಹ ಮಸಾಲೆನ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ತಾ ಬಂದರೆ ನಮ್ಮ ಮಸಾಲ ಟೋಸ್ಟು ರೆಡಿಯಾಗಿದೆ ಅಂತ ಸೊ ತುಂಬಾ ರುಚಿಯಾಗಿದೆ ನೀವು ಟ್ರೈ ಮಾಡಿ ನೋಡಿ ನಿಮಗೂ ತುಂಬಾ ಇಷ್ಟ ಆಯಿತು ಬೇಕು ಅನ್ನೋರು ಇದನ್ನು ಈ ಥರ ಸ್ಯಾಂಡ್ವಿಚ್ ಥರನೂ ಮಾಡ್ಕೋಬೋದು ಇಲ್ಲ ಸ್ಯಾಂಡ್ವಿಚ್ ಥರ ಬೇಡ ಅನ್ನೋರು ಇದನ್ನು ಹಾಗೆಯೇ ಟೋಸ್ಟ್ ಥರನೂ ಮಾಡಿಕೊಂಡು ಸಹ ತಿನ್ಬೋದು ಎರಡೂ ಥರಾನು ತುಂಬ ಚೆನ್ನಾಗಿರುತ್ತೆ ಮರೀದೇನೆ ಟ್ರೈ ಮಾಡಿ ಹೇಗೆ ಬಂತು ಅನ್ನೋದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ